ಮುಂದಿನ ಸುದ್ದಿ ಒಂದು ಕಡೆ ಸುಮಾರು ಸಂಜೆ ಇದೇ ಸಂದರ್ಭ ಬುಧವಾರ ಸಂಜೆ ಚಂದ್ರಯಾನ ಯಶಸ್ವಿಯಾದ ಸಂಭ್ರಮ ಇಡೀ ದೇಶಕ್ಕೆ ಗುರುವಾರ ಸಂಜೆ ವಿಶ್ವ ಚೆಸ್ ವಿಶ್ವ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಪ್ರಜ್ಞಾನಂದ ವಿರೋಚಿತ ಸೋಲು ಕಂಡಂತಹ ಬೇಸರ ಅದರ ನಿರಾಸೆ ಅಲ್ಲ ಕೇವಲ ಹದಿನೆಂಟು ವರ್ಷದ ಹುಡುಗ ವಿಶ್ವ ಚೆಸ್ ಸಾಮ್ರಾಟನನ್ನ ನಾರ್ವೆಯ ಕಾರ್ಲೆನ್ಸ್ ಅನ್ನ ಮೂರು ದಿನ ಸತತವಾಗಿ ಕಾಡದ ಟೈ ಬ್ರೇಕರ್ ರೌಂಡ್ನಲ್ಲಿ ವೀರೋಚಿತ ಸೋಲನ ಕಂಡ ಇಡೀ ಚೆಸ್ಸನ್ನು ಫಾಲೋ ಮಾಡೋವಂಥ ಪ್ರತಿಯೊಬ್ಬ ಅಭಿಮಾನಿಯ ಕಣ್ಣಂಚಲ್ಲಿ ನೀರಜನಿಗಿತ್ತು ಅವನು ಸೋತ ಅಂತ ಅಲ್ಲ ಹದಿನೆಂಟು ವರ್ಷದ ಆಟಗಾರನ ಅವನ ದೃಢತೆ ಆತನ ಕಾನ್ಫಿಡೆನ್ಸ್ ಲೆವೆಲ್ ಬಗ್ಗೆ ಇಡೀ ವಿಶ್ವವೇ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದೆ ಹದಿನೆಂಟು ವರ್ಷದ ಭಾರತದ ಯುವ ಗ್ರ್ಯಾಂಡ್ ಮಾಸ್ಟರ್ ರಮೇಶ್ ಬಾಬು ಪ್ರಜ್ಞಾನಂದ ಫಿಡೆ ಚೆಸ್ ವಿಶ್ವ ಕಪ್ ಟೂರ್ನಿಯ ಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಬೆವರೆಳೆಸಿದ್ದಂತೂ ನಿಜ ಫೈನಲ್ ಪಂದ್ಯದ ಮೊದಲ ಎರಡು ಸುತ್ತಿಗಳು ಡ್ರಾ ಫಲಿತಾಂಶ ಕಂಡ ಪ್ರಜ್ಞಾನಂದ ಟೈ ಬ್ರೇಕರ್ ಸೋತಿನಲ್ಲಿ ಸೋಲೊಪ್ಕೊಂಡ ಟ್ರೈ ಬ್ರೇಕರ್ ಹೋರಾಟದಲ್ಲಿ ವಿಶ್ವದ ಘಟಾನುಘಟಿ ಆಟಗಾರರಿಗೆ ಹಿಂದೆ ನೀರು ಕುಡಿಸಿದ್ದಂತಹ ಪ್ರಜ್ಞಾನಂದ ಹಾಲಿ ಚಾಂಪಿಯನ್ ಮ್ಯಾಗ್ನಸ್ ಕಾರ್ಲಸ್ ಎದುರು ರಣ ರಣರೋಚಕ ಪೈಪೋಟಿಗೆ ಸಾಕ್ಷಿಯಾಗಿದ್ದ ಪಂದ್ಯದಲ್ಲಿ ವಿಶ್ವದ ನಂಬರ್ ಒನ್ ಚೆಸ್ ತಾರ್ ಎಲ್ಲ ರೀತಿಯಲ್ಲಿ ಪೈಪೋಟಿ ನೀಡುವಲ್ಲಿ ಪ್ರಜ್ಞಾನಂದ ಯಶಸ್ವಿಯಾಗಿದ್ದ ಆದರೆ ಟೈ ಬ್ರೇಕರ್ನಲ್ಲಿ ಮೇಲುಗೈ ಸಾಧಿಸುವಲ್ಲಿ ಕಾರ್ಲೆಸ್ ಗೆಲುವನ್ನು ದಾಖಲಿಸಿದರು ಟೈ ಬ್ರೇಕರ್ನ ಮೊದಲ ಸುತ್ತಿನ ಫಸ್ಟ್ ಗೇಮ್ನ ಹದಿನಾರು ಏನು ಮೂಮೆಂಟ್ಗಳ ನಂತರ ಕಾರ್ಲೆಸ್ ಬಿಷಪ್ಗಾಗಿ ಪ್ರಜ್ಞಾನಂದ ತನ್ನ ನೈಟ್ ಅಂದರೆ ಹೋರ್ಸ್ ಹೆಡ್ ಅನ್ನ ತ್ಯಾಗ ಮಾಡಿದ ಇದರ ಬೆನ್ನಲ್ಲೇ ಇಬ್ಬರು ತಮ್ಮ ರಾಣಿಯನ್ನು ಕೂಡ ಕಳೆದುಕೊಂಡ್ರು ಆದರೆ ಇಪ್ಪತ್ತೊಂದನ ನಡಿಗೆಯಲ್ಲಿ ಕಾರ್ಲೆಸ್ ಪಂದ್ಯದ ಮೇಲೆ ಹಿಡಿತ ಸಾಧಿಸಿದ ಈ ವೇಳೆ ಪ್ರಜ್ಞಾನದ ರಕ್ಷಣಾತ್ಮಕ ಆಟಕ್ಕೆ ಒತ್ತು ನೀಡಿದರು ಈ ಜಾಣ ನಡೆಯ ಮೂಲಕ ಇಪ್ಪತ್ತೈದು ನಡೆಗಳ ಬಳಿಕ ಪ್ರಜ್ಞಾನಂತ ಸಮಬಲ ಸಾಧಿಸುವಲ್ಲಿ ಯಶಸ್ವಿಯಾದರು ಆದರೆ ಮೂವತ್ತ್ನಾಲ್ಕು ನಡೆಗಳ ವೇಳೆಗೆ ಇಬ್ಬರು ರೂ ಕಾಯಿಗಾ ಕಾಯಿಗಳನ್ನು ಕಳೆದುಕೊಂಡ್ರು ಇದಾಗ್ಯೂ ನಲವತ್ತೇಳು ಮೂಗಳ ಬಳಿಕ ಟ್ರೈ ಬ್ರೇಕರ್ ಮೊದಲ ಗೇಮ್ನಲ್ಲಿ ಜಯ ಸಾಧಿಸುವಲ್ಲಿ ಯಶಸ್ವಿಯಾದ ಕಾರ್ಲೆಸ್ ಒಂದು ಸೊನ್ನೆ ಅಂತರದ ಮುನ್ನಡೆ ಸಾಧಿಸ್ತಾ ಎರಡನೇ ಗೇಮನ್ನು ಡ್ರಾ ಮಾಡಿಕೊಂಡ ಇದರೊಂದಿಗೆ ಒಂದು ಸೊನ್ನೆ ಅಂತರದಲ್ಲಿ ಚಾಂಪಿಯನ್ ಪಟ್ಟವನ್ನು ನಾರ್ವೆಯ ಕಾರ್ಲ್ಸೆನ್ ಯಶಸ್ವಿಯಾದರು ಅವರು ಹದಿನೆಂಟು ವರ್ಷದ ಭಾರತದ ಪ್ರಜ್ಞಾನದ ಒಂದು ವೇಳೆ ಗೆದ್ಬಿಟ್ಟಿದ್ದರೆ ಇಪ್ಪತ್ತು ವರ್ಷ ಒಂದು ವರ್ಷ ಆದಮೇಲೆ ಭಾರತ ವಿಶ್ವಕಪ್ ಗೆದ್ದಂಗೆ ಆಗ್ತಿತ್ತು ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಬಟ್ ಆದರೂ ಸೋಲೆ ಗೆಲುವಿನ ಮಟ್ಟಲು ಪ್ರಜ್ಞಾನದ ಸೋತು ಶತಕೋಟಿ ಭಾರತೀಯರ ಮನವನ್ನು ಗೆದ್ದಿದ್ದಾನೆ ಆ ಶತಕೋಟಿ ಭಾರತೀಯರ ಮನಸ್ಸನ್ನು ಮತ್ತೆ ಅವನು ಖುಷಿಪಡಿಸ್ತಾನೆ ತ್ರಿವರ್ಣ ಧ್ವಜವನ್ನು ಆರಿಸುವ ಮೂಲಕ ಮುಂದಿನ ವಿಶ್ವಕಪ್ನಲ್ಲಿ ಅಲ್ಲಿವರೆಗೂ ಆತನಿಗೆ ಆಲ್ ದಿ ಬೆಸ್ಟ್ ಹೇಳೋಣ ಕುಗ್ಗುವಂಥ ಯಾವುದೇ ಅವಶ್ಯಕತೆ ಇಲ್ಲ ಇಪ್ಪತ್ತೆಂಟು ಹದಿನೆಂಟು ವರ್ಷ ಇಲ್ಲಿ ಮೂವತ್ತೆರಡು ವರ್ಷ ಇಲ್ಲಿ ತನಗಿಂತ ಹೆಚ್ಚು ಕಡಿಮೆ ಅರ್ಧ ವಯಸ್ಸಿನ ದೊಡ್ಡ ಚಾಂಪಿಯನ್ ವಿರುದ್ಧ ಮೂರು ದಿನ ಎರಡು ದಿನ ಕಾಡಿ ಮೂರು ದಿನ ಸೋಲು ಅದು ಟೈ ಬ್ರೇಕರ್ ರೌಂಡಲ್ಲಿ ಎಸ್ ವೀಕ್ಷಕರೇ ಪ್ರಜ್ಞಾನಂದನ ಸಾಧನ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಧನ್ಯವಾದಗಳು ವೀಕ್ಷಕರೇ ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ